ತ್ರೀ ಟೂ ಪಕ್ಕ ಹೊಗೆ ಹಾಕೊಂಡಿರುತ್ತೆ ಇಷ್ಟೇ ನೆನೆಸಿದ್ವಿ ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ಫ್ರಿಜ್ ಅಲ್ಲಿ ಇಟ್ಟೆ ಮಳೆಯಲ್ಲಿ ನೆನೆಸಿದೆ ಈ ಸ್ಮಾರ್ಟ್ ಫೋನ್ ಏನೇನೋ ಆಗಿಲ್ಲ ಫ್ರೆಂಡ್ಸ್ ಈ ಬ್ರಾಂಡ್ ಮೋಟೋ ನಮಗೆ ಫಿಫ್ಟಿ ಕರ್ಕೊಂಡ್ರೆ ಅದಕ್ಕೆ ಇದು ಬರೋಬರಿ ಇವರ ಮೋಟೋ ಎಡ್ ಜಿ ಫಿಫ್ಟಿ ಸೀರೀಸ್ ಅಲ್ಲಿ ನಾಲ್ಕನೇ ಫೋನ್ ಗುರು ಮೋಟೋ ಎಡ್ಜ್ ಜಿ ಪ್ರೋ ಬಂತು ಮೋಟೋ ಎಡ್ಜ್ ಜಿ ಫಿಫ್ಟಿ ಬಂತು ಮೋಟೋ ಎಡ್ಜ್ ಜಿ ಅಲ್ಟ್ರಾ ಬಂತು ಇವಾಗ ಮೋಟೋ ಎಡ್ ಜಿ ಫಿಫ್ಟಿ ಬಂತು ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು ಎಡ್ ಜಿ ಫಿಫ್ಟಿ ಅಂತ ಇದೆ ಈ ಸೈಡ್ಗೆ ಹಲೋ ಮೋಟೋ ಓಕೆ बॉक्स ना ओपन मानना ಎಸ್ ಇದು ನಮ್ಮ ಮೇನ್ ಫೋನ್ ಕೇಸ್ ಏನೋ ಕೊಟ್ಟಿಲ್ವಾ ಇದ್ರಲ್ಲಿ ವೈರ್ ಕ್ವಾಲಿಟಿ ಸರ್ತಿ ಸಾಕತ್ ಆಗ ಕೊಡ ಸೀರೂ ಸಿ ಬಿಡಿದೆ ಎಸ್ ಅರವತ್ತೆಂಟು ವ್ಯಾಟ್ ನಾಸ್ ವಿತ್ ಬಾಕ್ಸ್ ಸಿಗ್ತಾ ಇದೆ ಬಟ್ ಯಾಕೋ ಕೇಸು ಕಾಣಿಸ್ತಾ ಇದೆ ನನಗೆ ಓಹ್ ಇಲ್ಲಿ ಇಲ್ಲ ಇಲ್ಲಿ ಹಾಕೊಂಡಿದೆ ಎಸ್ ಇವರು ಸ್ಯಾಮ್ಸಂಗ್ ತರ ಮಾಡ್ತಾ ಇರ್ತದೆ ಒಂದು ಸಿಮ್ ಎಜೆಕ್ಟರ್ ಪೇಪರ್ ವರ್ಕ್ ಸ್ಟೀಕರ್ ಇದು ಪ್ಲೇನ್ ಸ್ಟೀಕರ್ ಯಾಕೆ ಕೊಟ್ಟರ್ ಗೊತ್ತಿಲ್ಲ ನೋಡೋಣ ಆಮೇಲೆ ಇದು ನಮ್ಮ ಮೇನ್ ಕವರ್ ಇದೆ ಹಾರ್ಡ್ ಕೋರ್ ಮೆಟೀರಿಯಲ್ ಅಂತ ಒಂದು ಕೇಸ್ ನ ಕೊಡ್ತಾ ಇದ್ರೆ ಸೊ ಮೇಡ್ ಫ್ರಾಮ್ ಬಯೋಬೇಸ್ಡ್ ಮೆಟೀರಿಯಲ್ ಅಂತ ಎಸ್ ಇದು ನಮ್ಮ ಮೇನ್ ಫೋನ್ ಇಲ್ಲೇನೋ ನೋಟ್ ಕೊಟ್ಟರೆ ಇವು ಈ ಸ್ಕ್ರೀನ್ ಪ್ರೊಡಕ್ಟರ್ ಬಗ್ಗೆ ಅದನ್ನ ಹಾಕೋಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕು ಅದ್ರಲ್ಲಿ ಏನಾದ್ರು ಈ ವಾಲ್ಯೂಮ್ ಬಟನ್ಸ್ ಎಲ್ಲ ಇರ್ತದೆ ಅದ್ರಲ್ಲಿ ನೀರು ಹೋಯ್ತಪ್ಪ ಅಂತಂದ್ರೆ ಎಸ್ ನೀವು ಟೆನ್ಷನ್ ಸಿಕ್ಕಾಕುವಂತ ಪರಿಸ್ಥಿತಿ ಬರುತ್ತೆ ಓ ಮೈ ಗಾಡ್ ಎಸ್ ಫೋನ್ ಅಸಲ್ಲಿ ಬೂಟ್ ಮಾಡ್ಬಿಟ್ಟು ಪ್ರತಿ ಒಂದು ನಾಲ್ಕೈದು ದಿವಸ ಟೆಸ್ಟ್ ಮಾಡಿಬಿಟ್ಟು ಎಲ್ಲ ನಿಮ್ಮ ಕ್ಲಿಯರ್ ಆಗಿ ಮುಂದೆ ತೊಗೊಂಡ್ ಬರ್ತೀನಿ ಬಂದಿರೋದು ಲೈಫ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲಾಸ್ಟ್ ಸೆವೆನ್ ಡೇಸ್ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಮುಂದೆ ಶೇರ್ ಮಾಡಿ ನಾನು ಕ್ಲಿಯರ್ ಆಗಿ ಹಾಜರಾಗಿದ್ದೀನಿ ಸೊ ಫಸ್ಟ್ ಲೋಕಲ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಹೇಗಿದೆ ಚೆನ್ನಾಗಿದೆ ಅಂತ ಕೇಳ್ತಿದ್ರೆ ಅಂತಂದ್ರೆ ಎಸ್ ಅಂತ ಬ್ಯಾಕ್ ಡಿಸೈನ್ ಇದೆ ಕಂಪ್ಲೀಟ್ಲಿ ವೇಗ ಫಿನಿಶಿಂಗ್ ಗ್ರೀನ್ ಕಲರ್ ನೋಡಿದಾರೆ ಮತ್ತು ಸೈಡ್ ಎಡ್ಜಸ್ಟ್ ಕೂಡ ಮೆಟಲ್ ಫಿನಿಶಿಂಗ್ ಇದೆ ಇಲ್ಲೆಲ್ಲ ಈ ಡಾಲ್ಬಿ ಅಟ್ಮೋಸ್ಗಳು ಮತ್ತೆ ಡೂಯಲ್ ಮೈಕ್ಸ್ಗಳು ಗಳು ಎಲ್ಲ ಕೊಡ್ತಾಯಿದ್ರೆ ತುಂಬಾ ಕೈಯಲ್ಲಿ ಕಂಫರ್ಟೇಬಲ್ ಇಡ್ಕೋಬಹುದು ಫ್ರಂಟಲ್ಲಿ ಗುರಿಲಾ ಗ್ಲಾಸ್ ಫೈ ಪ್ರೊಟೆಕ್ಷನ್ ಅದಕ್ಕೆ ಯಾವುದೇ ಟೆಂಪರ್ಡ್ ಗ್ಲಾಸ್ ಆಗಿರಲಿ ಅಥವಾ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ರೊಟೆಕ್ಷನ್ ಕೂಡ ಕೊಟ್ಟಿಲ್ಲ ತುಂಬ ಜಾಗದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡ್ರಾಪ್ ಪೇಸ್ ಮಾಡಿದ್ವಿ ನೀರ್ಲಿ ಹಾಕಿದ್ವಿ ಎಲ್ಲ ಕಡೆ ತಿಕ್ಕಿದ್ವಿ ಬಟ್ ಈ ಸ್ಮಾರ್ಟ್ಫೋನ್ಗೆ ಸಿಂಗಲ್ ಚಿಕ್ಕದಾಗಿರುವಂಥ ಸ್ಕ್ರೆಚಸ್ಗಳು ತುಂಬಾ ಬಿದ್ದಿದೆ ಬಟ್ ಮೇಜರ್ ಆಗಿರುವಂಥ ಲೈಕ್ ಎದ್ದು ಕಾಣಿಸುವಾಗೆ ಯಾವುದೇ ಸ್ಕ್ರೆಚಸ್ಗಳ ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ಬೋದು ನಾನು ಸೊ ಈ ರೀತಿ ನೋಡ್ಕೊಂಡಾಗ ಸ್ವಲ್ಪ ಚಿಕ್ಕ ಪುಟ್ಟ ಸ್ಕ್ರೆಚಸ್ ಕಾಣಿಸುತ್ತೆ ಬಟ್ ಬಟ್ ಮೇಜರ್ ಕ್ಯಾಚರ್ಸ್ಗಳು ಯಾವುದು ಆಗಿಲ್ಲ ಇದು ನನಗೆ ಸಖತ್ ಬಿಲ್ಡ್ ಕ್ವಾಲಿಟಿನಲ್ಲಿ ಜಾಸ್ತಿ ಫೋಕಸ್ ಮಾಡಿದ್ರೆ ಮತ್ತು ಇದು ಮೋಸ್ಟ್ ಡ್ಯೂರೇಬಲ್ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ಇದೆ ಇಷ್ಟೆಲ್ಲ ಮಿಲಿಟರಿ ಗ್ರೇಡ್ ಏಟ್ ಟೆನ್ ಸರ್ಟಿಫಿಕೇಶನ್ ಹಾಕೊಂಡು ಹದಿನಾರು ಟೆಸ್ಟ್ಗಳನ್ನ ಮಾಡಿಟ್ಟೋದ್ರಲ್ಲಿ ಪಾಸ್ ಆಗಿದೆ ಅಂತ ಓಹ್ ಓ ಮೈ ಗಾಡ್ ಎಸ್ ಎಸ್ ಅದಕ್ಕೆ ನಾವು ಅಸಲಿ ಡ್ರಾಪ್ ಟೆಸ್ಟ್ ಮಾಡಿದ್ವಿ ಸ್ವಲ್ಪ ಭಯ ಆಗ್ತಿದೆ ಬಟ್ ನಾವು ಡ್ರಾಪ್ ಟೆಸ್ಟ್ ಮಾಡಲೇಬೇಕು ತ್ರೀ ಟೂ ಝೀರೋ ಓ ಮೈ ಗಾಡ್

ಸೊ ಮೊಟ್ಟ ಮೊದಲು ಇರುವಂಥ ಐ ಪಿ ಸಿಕ್ಸ್ಟಿ ಏಟ್ ವಾಟರ್ ಮತ್ತು ಡಸ್ಟ್ ನಾ ಚೆಕ್ ಮಾಡಂತೆ ಸೊ ಈ ಸ್ಮಾರ್ಟ್ಫೋನ್ ಸ್ವಲ್ಪ ಹೊತ್ತು ನೀವು ನೀರಲ್ಲಿ ಈ ರೀತಿ ಸ್ಪ್ರೇ ಸ್ವಲ್ಪ ಚಿಕ್ಕ ಬಿಟ್ಟು ಮಳೆ ಹನಿ ನೀರು ಸಿಡಿದ್ರೆ ಈ ಸ್ಮಾರ್ಟ್ ಫೋನ್ ಸರ್ವೈವ್ ಆಗುತ್ತೆ ಅಥವಾ ಕೈ ತಪ್ಪಿ ಸ್ವಲ್ಪ ನೀರಲ್ಲಿ ಬಿದ್ದುಬಿಟ್ಟು ನೀವು ಈ ರೀತಿ ಕೈ ರಿಟರ್ನ್ ತಗೊಂಡ್ರಿ ಅಂತಂದರೆ ಇದು ಸರ್ವೈವ್ ಆಗ್ಬೋದು ಆದರೆ ನೀವು ಕಂಟಿನ್ಯೂಸ್ ಆಗಿ ಪುನಃ ಪುನಃ ಇದನ್ನ ನೀರಲ್ಲಿ ಮುನ್ನಿಸ್ತೀರಾ ಅಥವಾ ಮಳೆಯಲ್ಲಿ ನೆನೆಸ್ತೀರ ಈ ರೀತಿ ಮಾಡಿದ್ರಿ ಅಂತಂದರೆ ಈ ಸ್ಮಾರ್ಟ್ ಫೋನ್ ಹಾಳಾಗುವಂಥ ತುಂಬ ಸಾಧ್ಯತೆಗಳಿದೆ ಯಾವ ಹಾಳಾಯ್ತಪ್ಪ ಅಂತಂದರೆ ನಿಮಗೆ ಪುನಃ ಇಲ್ಲಿ ವಾರಂಟಿ ಕ್ಲೇಮ್ ಕೂಡ ಬ್ರ್ಯಾಂಡ್ಸ್ಗಳು ಮಾಡಲ್ಲ ಸೊ ಇದು ನಿಮ್ಮ ತಲೆ ಇರಲಿ ಇದು ಜಸ್ಟ್ ಚಿಕ್ಕ ಪುಟ್ಟ ವಿಷ ಮಾತ್ರ ಸರ್ವೈವ್ ಮಾಡ್ಕೋಬಹುದು ಸೊ ದಯವಿಟ್ಟು ನಾವು ಡ್ರಾಪ್ ಟೆಸ್ಟ್ ಮಾಡ್ತಾ ವಾಟರ್ ಟೆಸ್ಟ್ ಮಾಡ್ತಾ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಕ್ ಹೋಗ್ಬಿಡಿ ಇನ್ ಕೇಸ್ ವಾರಂಟಿ ನಲ್ಲಿ ಕ್ಲೇಮ್ ಲಾಸ್ಟ್ ಡೇಸ್ ಅಲ್ಲಿ ಅತಿ ಹೆಚ್ಚು ಜಾಸ್ತಿ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದು ಮತ್ತೆ ನನಗೆ ಶಾಕಿಂಗ್ ಅನ್ಸಿದಪ್ಪ ಅಂದ್ರೆ ಗೇಮ್ ಟೆಸ್ಟ್ ಮಾಡಿದೆ ವೀಡಿಯೋಸ್ ನೋಡಿದೆ ಆಪ್ ಪರ್ಫಾರ್ಮೆನ್ಸ್ ನೋಡಿದೆ ಕ್ಯಾಮೆರಾ ಟೆಸ್ಟ್ ಮಾಡಿದೆ ಪ್ರತಿಯೊಂದಲ್ಲಿ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ನನಗೆ ತುಂಬಾ ಸ್ಮೂತ್ ಇತ್ತು ಇದ್ರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇರುವಂಥ ತ್ರೀ ಡಿ ಕರ್ಡ್ ಆ್ಯಮ್ ಪಿ ಒಡ್ ಟೆನ್ ಬಿಟ್ನ ಒಂದಿಗೆ ಹದಿನಾರು ನ ಪೀಕ್ ಪೆಟ್ನೆಸ್ ಕೊಡ್ತಿದ್ದಾರೆ ಸೊ ಇದರಲ್ಲಿ ನೀವು ಯಾವುದೇ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡ್ರು ಎಚ್ ಡಿ ಆರ್ ಕ್ವಾಲಿಟಿನಲ್ಲಿ ನೋಡ್ಕೋಬಹುದು ಈ ಆಪ್ಷನ್ ಸಖತ್ತಾಗಿದೆ ಇಷ್ಟಲ್ಲದೆ ಕಲರ್ಸ್ ಅಲ್ಲಿ ಕೂಡ ನೀವು ಸೆಟ್ಟಿಂಗ್ಸ್ ಅಲ್ಲಿ ಬೇರೆ ಬೇರೆ ಪ್ಯಾನಲ್ಸ್ ಆಪ್ಷನ್ ಒಂದಿಗೆ ಚೂಸ್ ಮಾಡಿಕೊಂಡು ಡಿಫ್ರೆಂಟ್ ಕಲರ್ಸ್ ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ ಬಾಕಿ ಔಟ್ಡೋರ್ ವೀಡಿಯೋ ನೋಡ್ಕೊಂಡೆ ಇಂಡೋರ್ ವೀಡಿಯೋ ನೋಡ್ಕೊಂಡೆ ಇರುವಂಥ ಕ್ಲಾರಿಟಿ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಮತ್ತು ಈ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಏನಿದೆ ಸಖತ್ತಾಗಿತ್ತು ಇಷ್ಟೇ ಅಲ್ಲದೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಕೂಡ ತುಂಬ ಕ್ವಿಕ್ ಮತ್ತು ಸೂಪರ್ ಫಾಸ್ಟಾಗಿ ಆಗುತ್ತೆ ಮತ್ತು ಪ್ಲೇಸ್ ಪ್ಲೇಸ್ರ ಟಚ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಕ್ವಿಕ್ಕಾಗಿ ಆಗುತ್ತೆ ಬಾಕಿ ಇದರಲ್ಲಿ ಡುವಲ್ ಸ್ಟೀರೋ ಸ್ಪೀಕರ್ಸ್ ವಿತ್ ಅದು ಡಾಲ್ ಬಿ ಅಟ್ಮೋಸ್ನಾಗ ಕೊಡ್ತಾ ಇದ್ದಾರೆ ಸೊ ಎರಡೆರಡು ಸ್ಪೀಕರ್ ಇದರಿಂದ ಆಡಿಯೋ ಕ್ವಾಲಿಟಿ ಅಂತೂ ಹೈ ಆಗಿ ಬರ್ತಾನೆ ಇದೆ ಇನ್ನು ಡುವಲ್ ಡಾಲ್ ಬಿ ಅಟ್ಮೋಸ್ಟ್ ಇರೋದ್ರಿಂದ ಇಲ್ಲಿ ನೆಕ್ಸ್ಟ್ ಕ್ಲಾರಿಟಿ ಆಡಿಯೋ ಕೂಡ ಕೊಡ್ತಾ ಇದ್ದಾರೆ ಓವರ್ ಆಲ್ ಇರುವಂಥ ಡಿಸ್ಪ್ಲೇ ಪ್ರೀಮಿಯಮ್ ಎಕ್ಸ್ಪೀರಿಯನ್ಸ್ ಆಡಿಯೋ ಮಲ್ಟಿಮೀಡಿಯಾ ಎಕ್ಸ್ಪೀರಿಯೆನ್ಸ್ ಮಾತ್ರ ಸಖತ್ತಾಗಿದೆ ಸೊ ಇದರಲ್ಲಿ ಯಾವುದೇ ಕಂಜೂಸಿಯೆಲ್ಲ ಡಿಸ್ಪ್ಲೇ ಸಖತ್ ಆಗಿಲ್ಲ ನಿಮ್ಮಲ್ಲಿ ಎಷ್ಟು ಜನ ನಂಬ್ತಿರೋ ಗೊತ್ತಿಲ್ಲ ಬಟ್ ಇದು ನನ್ನ ಆನೆಸ್ಟ್ ಎಕ್ಸ್ಪೀರಿಯೆನ್ಸ್ ಒಂದಿಗೆ ನಾನು ಡಾರ್ಕ್ಲಿ ಮುಂದೆ ಇದ್ದೀನಿ ಸೊ ಮೋಟಾರ್ ಅವರು ಬಜೆಟ್ ಕ್ಯಾಟಗಲಿ ಹದಿಮೂರು ಹದಿನಾಲ್ಕು ಸಾವಿರ ರೂಪಾಯಿ ಕೂಡ ಓ ಎಸ್ ಸೆನ್ಸರ್ ಕೊಡ್ತಿದ್ದಾರೆ ಅಂಡರ್ ಟ್ವೆಂಟಿ ತೌಸಂಡ್ ಕೂಡ ಓ ಎಸ್ ಎನ್ಸರ್ ತುಂಬ ಕ್ಯಾಮ್ರಾನ ಅಪ್ರೇಟ್ ಮಾಡ್ತಾ ಇದ್ದಾರೆ ಇಷ್ಟೇ ಫ್ಲಾಗ್ಶಿಪ್ ಅಲ್ಲಿ ಕೂಡ ಹೆವಿ ಕಾಂಪಿಟೇಷನ್ ಕೊಡ್ತಿದ್ದಾರೆ ಒಟ್ಟಾರೆ ಬಜೆಟ್ ಇಡ್ಕೊಂಡು ಫ್ಲಾಗ್ಶಿಪ್ ತನಕ ಮಾರ್ಕೆಟ್ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಒಂದಿಗೆ ಬೇರೆ ಕಾಂಪಿಟೇಟರ್ಸ್ಗೆ ಬೇರೆ ಬ್ರ್ಯಾಂಡ್ಸ್ಗೆ ಹೆವಿ ಟೈಟ್ ಫೀಚರ್ಸ್ನ ಕೊಟ್ಬಿಟ್ಟು ಬಜೆಟ್ ಕಡೆಗಳಲ್ಲಿ ಮೋಟ್ರಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದೆ ಸ್ಪೆಷಲಿ ಕ್ಯಾಮ್ರಾದಲ್ಲಿ ಮಾತ್ರ ಸಖತ್ತಾಗಿ ಅಪ್ಗ್ರೇಡ್ಸ್ಗಳನ್ನ ತೊಗೊಂಡು ಬರ್ತಿದ್ದಾರೆ ಸೊ ಈ ಫೋನ್ಗಳು ಕೂಡ ಅಷ್ಟೇ ನನ್ನ ಕ್ಯಾಮ್ರ ತುಂಬ ಕ್ಯೂರಿಯಾಸಿಟಿಯಿಂದ ನಾನು ಟೈಸ್ಟ್ ಮಾಡಿದೆ ಇದರಲ್ಲಿ ಫೋಟೋಸ್ ಇಮೇಜ್ ಪ್ರೊಸೆಸಿಂಗ್ ಆಗಿರಲಿ ಅಥವಾ ವಿಡಿಯೋಗ್ರಾಫಿ ಆಗಿರಲಿ ಅಥವಾ ಇರುವಂಥ ಫೀಚರ್ಸ್ಗಳು ಇಷ್ಟ ಆಯಿತು ಹಾಗಾದ್ರೆ ಎಲ್ಲ ಸಕತ್ ಆಗಿದೆ ಕೆಲವೊಂದು ಮೈನಸ್ ಪಾಯಿಂಟ್ ಕೂಡ ಇದೆ ಅದನ್ನ ಕೂಡ ನಿಮಗೆ ತಿಳಿಸ್ತೇನೆ ಸೊ ಮೊದಲೇದಾಗಿ ಹಿಂದಿನ ಭಾಗ ಐವತ್ತು ಮೆಗಾ ಪಿಕ್ಸೆಲ್ ನ ಸೋನಿ ಮೇನ್ ಸೆನ್ಸರ್ ಕೊಡ್ತಾರೆ ಹದಿಮೂರು ಮೆಗಾ ಪಿಕ್ಸೆಲ್ ನ ಮತ್ತು ಹತ್ತು ಮೆಗಾ ಪಿಕ್ಸೆಲ್ ನ ಟೆಲಿಫೋಟೋ ಲೆನ್ಸ್ ಅದು ತರ್ಟಿ ಎಕ್ಸ್ ಹೈಬ್ರಿಡ್ ಜೂಮ್ ಮಾಡುತ್ತೆ ಮತ್ತು ಫ್ರಂಟ್ ಅಲ್ಲಿ ಕೂಡ ತರ್ಟಿ ಟೂ ಮೆಗಾ ಪಿಕ್ಸಲ್ ನ ಸೆಲ್ಫಿ ಶೂಟ್ ಇರುತ್ತೆ ಟ್ರಸ್ ನಾನು ತುಂಬಾ ಡಿಫರೆಂಟ್ ಡಿಫರೆಂಟ್ ಕಂಡೀಷನ್ ಅಲ್ಲಿ ಫೋಟೋಗಳನ್ನ ತೆಗೆದು ಅಂತ ಕ್ಲಾರಿಟಿ ಇಮೇಜ್ ಪ್ರೊಸೆಸಿಂಗ್ ಕಲರ್ಸ್ ಗಳು ತುಂಬಾ ಸಕತ್ ಆಗಿ ಬರುತ್ತೆ ಸೊ ಇಷ್ಟಲ್ಲದೆ ಈ ಸ್ಕಿನ್ ಟೋನ್ ಕೂಡ ನೀವು ಅಬ್ಸರ್ವ್ ಮಾಡ್ಕೋಬಹುದು ಎಲ್ಲ ಇಲ್ಲಿ ಸಕತ್ ಆಗಿರುವಂತಹ ಫೋಟೋಸ್ ಗಳನ್ನ ಪ್ರೊವೈಡ್ ಮಾಡ್ತಿದೆ ಇಲ್ಲಿ ಪೋರ್ಟ್ರೇಟ್ ಫೋಟೋ ನೋಡ್ಕೋಬಹುದು ಇಲ್ಲಿ ಎಡ್ಜ್ ಜಿ ಕಟಿಂಗ್ ಸಖತ್ ಆಗಿ ಬರುತ್ತೆ ತುಂಬಾ ಕ್ಲಾರಿಟಿ ಆಗಿ ಮತ್ತು ಆಕ್ಯೂರೇಟ್ ಆಗಿ ಕಟಿಂಗ್ ನೋಡ್ತಾ ಇದ್ವಿ ಬಟ್ ಬ್ಲರ್ ಏನಿದೆ ಇದ್ರಂತ ಸ್ಟ್ರೆಂತ್ ಜಾಸ್ತಿ ಇದೆ ಗುರು ಲೈಕ್ ನಾನು ಏನೋ ಎಡಿಟ್ ಹಾಗೆ ಇಮೇಜ್ ಕಾಣಿಸ್ತಾ ಇದೆ ಸ್ವಲ್ಪ ಕಮ್ಮಿ ಇದ್ರೆ ಲೈಕ್ ಆಕ್ಯುರೇಟ್ಲಿ ಮೊಬೈಲ್ ಎಲ್ಲ ತೆಗೆದಿದೆ ಎಡಿಟ್ ಅಂತ ಅನ್ಸಲ್ಲ ಬಟ್ ಈ ಫೋಟೋ ನೋಡ್ಕೋಬಹುದು ಎಷ್ಟೊಂದು ಬ್ಲರ್ ಆಗಿದೆ ಅಂತ ಇದು ನನಗೆ ಪರ್ಸನಲಿ ಇಷ್ಟ ಆಗಲಿಲ್ಲ ಬಾಕಿ ಟೆಲಿಫೋಟೋ ಲೆನ್ಸ್ ಏನಂತ ಫೋಟೋಗ್ರಾಫಿಗಳು ಚೆನ್ನಾಗಿ ಬರುತ್ತೆ ನೀವು ಜೂಮ್ ಮಾಡಿ ಕೊಡೋ ತೆಗೆದ್ರೆ ವಿಥೌಟ್ ಲಾಸ್ ನಿಮ್ಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಬಟ್ ಬಟ್ ಆ ರೇಂಜ್ಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಕ್ಕಾಗಲ್ಲ ಬಟ್ ಇದೊಂದು ಬಜೆಟ್ ಕೆಳಗಂತ ಸ್ಮಾರ್ಟ್ ಫೋನ್ ಇದೆ ಈ ನಂಗೆ ಮತ್ತೊಂದು ಡಿಸಪಾಯಿಂಟ್ ಮಾಡಿದಪ್ಪ ಅಂದ್ರೆ ಅಂತ ಅಲ್ಟ್ರಾ ವೈಟ್ ಎಸ್ ಏನು ಕಲರ್ಸ್ಗಳನ್ನ ಬೂಸ್ಟ್ ಮಾಡತ್ತೆ ಸೊ ಈ ಫೋಟೋ ನೋಡ್ಕೋಬೋದು ಸ್ವಲ್ಪ ಇದ್ದಿದ್ರೆ ಅದು ಡಬಲ್ ಕಲರ್ ಮಾಡಿ ಈಗ ಫೋಟೋಸ್ಗಳು ತೋರಿಸಿದೆ ಬಾಕಿ ನಾರ್ಮಲ್ ಫೋಟೋ ಮತ್ತು ಅಲ್ಟ್ರಾವೇಡಿಮ್ ಸೈಡ್ ಬೈ ಸೈಡ್ ಕಂಪೇರ್ ಮಾಡ್ತಾ ಇದ್ದೀನಿ ಎಷ್ಟೊಂದು ಕಲರ್ ಡಿಫ್ರೆನ್ಸ್ ಇದೆ ಅಂತ ನೀವು ಇಲ್ಲೇ ನೋಡ್ಕೋಬಹುದು ರಿಲಾಕ್ಸ್ ಈ ಫೋನ್ ಇತ್ತ ಕ್ಯಾಮ್ರಾ ನೈಟಲ್ಲಿ ಎಂಟೆಸ್ಟ್ ಮಾಡಿದೆ ನಾನು ಅದ್ಭುತ ಬೆಂಕಿ ಅಂತ ಹೇಳ್ತಾರೆ ಇಲ್ಲಿ ಸ್ವಲ್ಪ ಚೇಂಜಸ್ನ ಕಾಣ್ತಾ ಇದ್ದೀನಿ ಸೊ ನಾವೇ ಎಲ್ಲರೂ ಸ್ಮಾರ್ಟ್ ಫೋನ್ಸ್ಗಳನ್ನ ನಾನು ಜಾಸ್ತಿ ನೈಟಲ್ಲೇ ಫೋಟೋಗ್ರಫಿಂಗ್ ಮಾಡಕ್ಕೆ ಇಷ್ಟಪಡ್ತಿದ್ದಾರೆ ಬ್ಲರ್ ಆಗಿ ಇಲ್ಲಿ ಪೋರ್ಟ್ರೇಟ್ ಎಲ್ಲ ತುಂಬ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಕೂಡ ಪೋಟ್ರೇಟ್ ಲೋ ಲೈಟ್ ಸಾಗೋದಾಗಿ ಬರುತ್ತೆ ಬಟ್ ನಾರ್ಮಲ್ ಫೋಟೋಗಳು ಆ ರೇಂಜ್ಗೆ ಕ್ವಾಲಿಟಿ ಸಿಗಲ್ಲ ನಾಯ್ಸ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಬಟ್ ಪೋರ್ಟ್ರೇಟ್ ಚೆನ್ನಾಗಿದೆ ಚೆನ್ನಾಗಿ ಯಾವಾಗ ಫ್ರಂಟ್ ಸೆಲ್ಫಿ ಕ್ಯಾಮೆರಾ ಹೋಗ್ತೀವಿ ಇಲ್ಲಿ ಸ್ವಲ್ಪ ನಿಮಗೆ ವಿಚಿತ್ರ ಅಂತ ಅನ್ಸುತ್ತೆ ವಿತ್ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇದೀನಿ ಸೊ ಇಲ್ಲಿ ನಾನು ಸೆಲ್ಫಿ ಫೋಟೋಸ್ಗಳನ್ನ ತೆಗಿತಾ ಇದೀನಿ ಇಲ್ಲಿ ನೀವು ಕ್ಲೌಡ್ ನೋಡ್ಕೋಬಹುದು ಹಿಂದೆ ಏನು ಕ್ಲೌಡ್ ಕಾಣಿಸಲ್ಲ ಕಂಪ್ಲೀಟ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆ ಸೊ ಇದನ್ನ ನಾನು ಫೋಟೋ ಕ್ಲಿಕ್ ಮಾಡಿದಾಗ ಈ ರೀತಿ ಸ್ಯಾಂಪಲ್ ಗಳು ಬರುತ್ತೆ ಇನ್ಸ್ಟೆಂಟ್ಲಿ ಇಮೇಜ್ ಪ್ರೊಸೆಸ್ಗೆ ಸೊ ಕಂಪ್ಲೀಟ್ಲಿ ಇಮೇಜ್ ಪ್ರೊಸೆಸ್ ಆಗಿ ಈ ರೀತಿ ಕಾಣಿಸುತ್ತೆ ಸೊ ಇನ್ನ ಶಾಕಿಂಗ್ ಅಂತ ಅನಿಸುತ್ತೆ ಬಟ್ ಈ ರೀತಿ ಬೇರೆ ಸ್ಮಾರ್ಟ್ ಫೋನ್ ತುಂಬಾ ಕಡೆ ನೋಡಿಕೊಂಡಿದ್ದೀವಿ ಸ್ಪೆಷಲಿ ವಿವೋ ನೋಡ್ಕೊಂಡಿದ್ದೀನಿ ಕೂಡ ಇಮೇಜ್ ಪ್ರೊಸೆಸಿಂಗ್ಗೆ ಮೋಟರ್ ಸಖತ್ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಮರಾ ಮೇಲೆ ಡಿಫ್ರೆಂಟ್ ಅಲ್ಲಿ ಇನ್ಡೋರ್ ಔಟ್ಡೋರ್ ಮತ್ತು ನೈಟ್ ಅಲ್ಲಿ ತಗೊಂಡಿದ್ದೀನಿ ಇಲ್ಲಿ ಥರ್ಟಿ ಟೂ ಮೆಗಾ ಪಿಕ್ಸೆಲ್ ನಕ್ಚುಯಲ್ ಕ್ವಾಲಿಟಿ ಸೆಲ್ಫಿ ಕ್ಯಾಮ್ರಾ ಚೆನ್ನಾಗಿದೆ ನೀವೇದ್ರು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಕೂಡ ಒಳ್ಳೆ ಆಪ್ಷನ್ ನೀವು ಫ್ರಂಟ್ ಮತ್ತು ರಿಯರ್ ಎರಡು ಕ್ಯಾಮ್ರಾದಲ್ಲಿ ಫೋರ್ ಕೆ ರೆಕಾರ್ಡಿಂಗ್ ನ ಮಾಡ್ಕೋಬಹುದು ಇರುವಂತಹ ಕ್ವಾಲಿಟಿ ಮತ್ತು ಸ್ಟೆಬಲೈಸನ್ ಕೂಡ ಚೆನ್ನಾಗಿದೆ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಮೋಟ್ರಲ ಇದೆ ಅಂತಂದರೆ ಸ್ಟೆಬಲೈಸೇಷನ್ ಮತ್ತು ಒ ಐಎಸ್ ಇದ್ದೇ ಇರುತ್ತೆ ಸೊ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಆಪ್ಷನ್ ಇದೆ ಇದು ಕ್ಯಾಮ್ರಾದಲ್ಲಿ ತುಂಬ ಮಾಡ್ತಿದ್ದಾರೆ ಇದೇ ರೀತಿಯಾಗಿ ಇನ್ನಷ್ಟು ಮಾರ್ಕೆಟಲ್ಲಿ ವಿವೋನವ್ರಿಗೆ ಹೆವಿ ಕಾಂಪಿಟೇಷನ್ ಒಂದು ದಿನ ಕೊಡ್ತಾರಪ್ಪ ಅಂತ ನಂಬಿಕೆ ಇದೆ ಗೊತ್ತಿಲ್ಲ ಸದ್ಯಕ್ಕೆ ಕ್ಯಾಮ್ರದಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ನೆಕ್ಸ್ಟ್ ಈ ಫೋನ್ ಇಂತ ಪರ್ಫಾಮೆನ್ಸ್ ಕೂತು ಅಂತಂದ್ರೆ ಸ್ವಲ್ಪ ಇದು ವೀಕ್ ಅಂತಾನೆ ಹೇಳ್ಕೋಬಹುದು ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಜನ್ ಒನ್ ಏ ಚಿಪ್ಸ್ ನಾವು ಕೊಡ್ತಾ ಇದ್ರೆ ಇದನ್ನು ಹೇಳ್ಕೊಳ್ಳುವಾಗೆ ಅದ್ಭುತ ಅಂತ ಅನ್ಕೊಳ್ಳೋಕೆ ಹೋಗ್ಬಿಡಿ ಇಲ್ಲಿ ನಾನು ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ ಸೆವೆನ್ ಲ್ಯಾಕ್ ಟುಲ್ ರ್ಯಾಂಕಿಂಗ್ ಬಂತು ಸಿ ಟೆಸ್ಟ್ ಮಾಡಿದೆ ಇಲ್ಲಿ ಕೂಡ ಎಲ್ಲೋ ರೆಡ್ ಲೈನ್ಸ್ ಒಂದಿಗೆ ಈ ರೀತಿ ಗ್ರಾಫ್ ಬಂದಿದೆ ಪ್ರಾಮಾಣಿಕವಾಗಿ ಲಾಸ್ಟ್ ಸೆವೆನ್ ಡೇಸ್ ಇಂದ ನಾನು ಇದನ್ನ ತುಂಬಾ ಹೆವಿ ಆಗಿ ನಮ್ಮ ಟೀಮ್ ಮೆಂಬರ್ಸ್ ಮತ್ತೆ ನಾನು ಇದನ್ನ ತುಂಬಾ ಡೀಪ್ ಆಗಿ ಟೆಸ್ಟ್ ಮಾಡಿದೆ ಮೀ ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಆಪ್ಲಿಕೇಶನ್ಸ್ ಇದೆ ಡೇ ಟು ಡೇ ಎಫ್ ನಾರ್ಮಲ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಕ್ಲೋಸ್ ಆಗುತ್ತೆ ತುಂಬಾ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಬಟ್ ಯಾವಾಗ ನೀವು ಹೆವಿ ಆಪ್ಲಿಕೇಶನ್ಸ್ಗಳಾಗಿರಲಿ ಗೇಮ್ಸ್ ಆಗಿರಲಿ ಎಡಿಟಿಂಗ್ ಓಪನಿಂಗ್ ಮಾಡಿದಿರಿ ಅಂತಂದ್ರೆ ಸೊ ಇಲ್ಲಿ ಸ್ವಲ್ಪ ನನಗೆ ಲೈಕ್ ಸ್ಲೋ ಸ್ಲೋ ಆದಾಗೆ ಫೀಲ್ ಇರುತ್ತೆ ಇಷ್ಟೇ ಅಲ್ಲದೆ ನನ್ನ ಕ್ಯಾಮ್ರಾ ಪಾರ್ಟಲ್ಲಿ ಕೂಡ ಈ ಕ್ಯಾಮ್ರಾನ ಕಂಟಿನ್ಯೂಸ್ಲಿ ಓಪನ್ ಮಾಡಿಬಿಟ್ಟು ಫೋಟೋಸ್ ತೆಗೆಯೋದು ವೀಡಿಯೋ ಶೂಟ್ ಮಾಡೋದು ಕಂಟಿನ್ಯೂಸ್ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಜಾಸ್ತಿ ಸ್ಪೀಡ್ ಮಾಡಕ್ಕೆ ಸ್ಪೀಡ್ ಫೋಟೋ ತೆಗೆಯೋಕೋದು ಅಂತಂದ್ರೆ ಇಲ್ಲಿ ಕೂಡ ಸ್ಲೋ ಆಗತ್ತೆ ಸೊ ಅಲ್ಲೇನೋ ಪಾರ್ಟ್ ನನಗೆ ಕ್ಯಾಮ್ರಾದಲ್ಲಿ ಇಮೇಜ್ ಪ್ರೊಸೆಸಿಂಗ್ ಸಲುವಾಗಿ ಹೇಳಿದ್ವಿ ನನಗೆ ಅಲ್ಲಿ ಸ್ವಲ್ಪ ಟೈಮ್ ತೊಗೊಳತ್ತಂತ ಹೇಳಿದ್ದೆ ಬಟ್ ಸ್ಟಿಲ್ ಕ್ಯಾಮ್ರಾ ಪಾರ್ಟ್ನ ಬಿಟ್ವಿ ಅಂತಂದರೆ ಈ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ಗಳು ಕ್ಯಾಮ್ರಾ ಓಪನ್ ಮಾಡಬೇಕಾದ್ರೆ ಅಥವಾ ಗೇಮ್ಸ್ ಓಪನ್ ಮಾಡಬೇಕಾದ್ರೆ ಇಲ್ಲಿ ಲಿಟಲ್ ಸ್ಲೋ ಎಕ್ಸ್ಪೀರಿಯೆನ್ಸ್ನ ಕಂಡಿದ್ದೀನಿ ಹೋಪ್ಫುಲಿ ಇದು ಒಳ್ಳೆ ಪ್ರೊಸೆಸರ್ ಕೊಟ್ಟರೂ ಫಿಕ್ಸ್ ಆಗ್ತಿತ್ತು ಮೋಟೋಲಾ ಕಡೆಯಿಂದ ಬಟ್ ಇಲ್ಲಿ ಬಜೆಟ್ ಕ್ಯಾಟಗರಿಲಿ ಇಲ್ಲಿ ಸ್ವಲ್ಪ ನೀವು ಕಾಂಪ್ರೊಮೈಸ್ ಮಾಡಿಕೊಳ್ಳೇಬೇಕು ನಾನಿದಲ್ಲಿ ಲೈವ್ ಆಗಿ ಬಿ ಜಿ ಎಮ್ ಆಟಸ್ಟ್ ಮಾಡಿದೆ ಸೊ ಕಂಟಿನ್ಯೂಸ್ಲಿ ಫಿಫ್ಟೀನ್ ಮಿನಿಟ್ಸ್ ಇದಕ್ಕೆ ಸಿಕ್ಸ್ಟಿ ಎಫ್ ಎಸ್ ತನಕ ಒಳ್ಳೆ ಸಕಾತಾಗಿರುವಂಥ ಅದ್ಭುತ ಸ್ಮೂತ್ ಎಕ್ಸ್ಪೀರಿಯೆನ್ಸ್ ಬಂತು ಬಟ್ ನಿಮಗೆ ಒಂದು ವಿಷಯ ವಿಷಯದಲ್ಲಿ ನೀವು ಯಾವುದೇ ಮಾರ್ಕ್ಡಿರುವಂಥ ಸ್ಲಿಮ್ ಫೋನ್ ನೋಡೋಕ್ಕೆ ಹೋದ್ರಿ ಅಂತಂದರೆ ಸ್ವಲ್ಪ ಈ ದಪ್ಪ ಫೋನ್ಗಿಂತ ಸ್ವಲ್ಪ ಬೇಗ ಬಿಸಿ ಆಗುತ್ತೆ ಅದರಲ್ಲಿ ಮೆಟಲ್ ಫಿನಿಶಿಂಗ್ ಇತ್ತು ಅಥವಾ ಮೆಟಲ್ ಫ್ರೇಮ್ಸ್ ಇತ್ತು ಅಂದರೆ ಸ್ವಲ್ಪ ನಿಮಗೆ ಅರ್ಲಿನೇ ಹೈಲೈಟ್ ಮಾಡುತ್ತೆ ಯಾವಾಗ ಕಂಟಿನ್ಯೂಸ್ ಫೋರ್ಟಿ ಫೈವ್ ಮಿನಿಟ್ಸ್ ಗೇಮ್ ಪ್ಲೇ ಆಟ ಆಡ್ಕೊಂಡೆ ಆವಾಗ ಸ್ವಲ್ಪ ಆ ನನಗೆ ತರ್ಟಿ ತ್ರೀ ಬಂತು ತರ್ಟಿ ಫೋರ್ ಬಂತು ತರ್ಟಿ ಸಿಕ್ಸ್ ಬಂತು ಯಾವಾಗ ಕಂಟಿನ್ಯೂಸ್ ಒಂದೂವರೆ ಗಂಟೆ ಹತ್ತಿರ ನಾನು ಕಂಟಿನ್ಯೂ ಗೇಮ್ ಪ್ಲೇ ನಮ್ಮ ಟೀಮ್ ಮೆಂಬರ್ ಆಟ ಆಡಿದ್ವಿ ಆವಾಗ ಇಲ್ಲಿ ಅತ್ತತ್ರ ಫೋರ್ಟಿ ತ್ರೀ ಹತ್ತತ್ರ ಕೂಡ ಟೆಂಪರೇಚರ್ ಕಂಡುಕೊಂಡ್ವಿ ಸೊ ಹಿಂದಿನ ಭಾಗ ಫೋರ್ಟಿ ಟು ಫೋರ್ಟಿ ತ್ರೀ ಆಯಿತು ಮುಂದಿನ ಭಾಗ ಡಿಸ್ಪ್ಲೇ ಹತ್ರ ಕೆಳಗಡೆ ನೋಡಿಕೊಂಡಾಗ ಫೋರ್ಟಿ ಟು ಫೋರ್ಟಿ ಹತ್ರ ಕೂಡ ಹೀಟಿಂಗ್ ಇಶ್ಯೂ ನಾನು ಇದರಲ್ಲಿ ನೋಡ್ಕೊಂಡಿದ್ವಿ ಸ್ವಲ್ಪ ನಾರ್ಮಲ್ ಫೋನ್ಸ್ಗಳಿಗಿಂತ ಸ್ವಲ್ಪ ಬೇಗ ಮತ್ತು ಕ್ವಿಕ್ ಆಗಿ ಹೀಟ್ ಇಶ್ಯೂ ನೋಡ್ಕೊಂಡ್ವಿ ಸೊ ಇದು ಮೇಜರ್ ಆಗಿ ಹೇಳ್ಕೊಳ್ಳುವಾಗ ಏನಪ್ಪ ಹಿಂಗ್ ಬಿಸಿ ಆಗ್ತದೆ ಹಂಗ ಬಿಸಿ ಆಗ್ತದೆ ಆಗಲ್ಲ ಸೊ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳು ಗೇಮ್ ಆಟಾಡಿದ್ರೆ ಕಂಟಿನ್ಯೂಸ್ ಮಾಡಿದ್ರೆ ಬಿಸಿ ಆಗುತ್ತೆ ಸ್ವಲ್ಪ ಇದು ಕ್ವಿಕ್ ಆಗಿ ಬಿಸಿ ಆಗ್ತಾ ಇದೆ ಮತ್ತು ಕ್ವಿಕ್ ಆಗಿ ಕೂಡ ಲೋ ಆಗ್ತಿದೆ ಬಾಕಿ ಹದಿನಾರು ಫೈವ್ ಜಿ ಬ್ಯಾನ್ಸ್ಗಳಿದೆ ಡುವಲ್ ಫೈವ್ ಜಿ ಸಪೋರ್ಟ್ ಆಗುತ್ತೆ ಎನ್ ಎಫ್ ಸಿ ಇದೆ ಸ್ಮಾರ್ಟ್ ಕನೆಕ್ಟ್ ಇದೆ ನೀವು ಕಂಪ್ಯೂಟರ್ ಕಂಪ್ಯೂಟರ್ನೊಂದಿಗೆ ಕನೆಕ್ಟ್ ಮಾಡ್ಕೊಂಡು ತುಂಬಾ ಅದ್ಭುತ ಎ ಐ ಫೀಚರ್ಸ್ಗಳನ್ನ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಇದು ನಿಮಗೆ ಬಜೆಟ್ ಕಡೆಯಲ್ಲಿ ಅಥವಾ ಬೇರೆ ಬೇರೆ ಬ್ಯಾಂಚ್ಗಳಲ್ಲಿ ನೋಡೋಕೆ ಸಿಗಲ್ಲ ಕೆಲವೊಂದು ಎಕ್ಸ್ಟ್ರಾ ಫೀಚರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಮೋಟರ್ ಇನ್ನು ಯಾವಾಗ ಇದ್ರಂಥ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ಗೆ ಹೋಗ್ತೀವಿ ಎಸ್ ಇದು ಹಲೋ ಯು ಐ ಹೊಸ ಓ ಎಸ್ ಇದೆ ಇಲ್ಲಿ ಇದು ಯಾವುದೇ ಸಿಗಲ್ಲ ಇಲ್ಲಿ ಆ್ಯಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಲೈಕ್ ನನ್ನ ಪರ್ಫಾರ್ಮೆನ್ಸ್ ಅಲ್ಲಿ ಅಪ್ಲಿಕೇಶನ್ ಹೆವಿ ಆ್ಯಪ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಯೂಸೇಜಲ್ಲಿ ಅಲ್ಲಿ ಡೇ ಟು ಡೇ ಅಪ್ಲಿಕೇಶನ್ಸ್ ಸ್ಮೂತ್ ರನ್ ಆಗುತ್ತೆ ಬಾಕಿ ಇದು ಔಟ್ ಆಫ್ ದ ಬಾಕ್ಸ್ ಅಂಡ್ರೆಡ್ ಫೋರ್ಟೀನ್ ಕೊಡ್ತಿದ್ದಾರೆ ಟೂ ಪ್ಲಸ್ ತ್ರೀ ಇಯರ್ಸ್ ನ ಅಪ್ಡೇಟ್ಸ್ ಗ್ಯಾರಂಟಿ ಕೊಡ್ತಿದ್ದಾರೆ ಎಂಟು ಜಿ ಬಿ ರ್ಯಾಮ್ ಒಂದಿಗೆ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ಮತ್ತು ಯು ಎಫ್ ಎಸ್ ಟು ಪಾಯಿಂಟ್ ಟೂ ಸ್ಟೋರೇಜ್ ಕೊಟ್ಟಿದ್ದಾರೆ ಅಲ್ಲಿ ತ್ರೀ ಪಾಯಿಂಟ್ ಝೀರೋ ಕೊಡಿದರೆ ಚೆನ್ನಾಗಿರ್ತಿದ್ರು ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳು ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಬಟ್ ಅದರ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ರೂಪಾಯಿ ಸ್ಮಾರ್ಟ್ ಯು ಎಫ್ ಎಸ್ ತ್ರೀ ಪಾಯಿಂಟ್ ಜೀರೋ ಎಂದು ದೊಡ್ಡ ವಿಷಯ ಅಲ್ಲ ಇದು ಕೂಡ ಕೊಟ್ಟಿದರೆ ಸ್ವಲ್ಪ ಬೆಟ್ರ್ ಇರ್ತಿತ್ತು ಓವರಾಲ್ ನಾನು ಈ ಫೋನ್ ಇಂಥ ಪಫಾಮೆನ್ಸ್ ಬಗ್ಗೆ ಜಾಸ್ತಿ ಅದ್ಭುತ ಬೆಂಕಿ ಅಂತ ಹೇಳಲ್ಲ ಸೊ ಈ ಪ್ರೈಸ್ನದಲ್ಲಿ ಓಕೆ ಅಂತ ಬೇರೆ ಕ್ಯಾಮ್ರಾ ಬ್ಯಾಟ್ರಿ ಫೀಚರ್ಸ್ ನೋಡ್ಕೊಂಡ್ರೆ ಎಸ್ ಚೆನ್ನಾಗಿದೆ ಅಂತಾನೆ ಕರಿಬೋದು ಇದು ಯಾವಾಗ ಸ್ಮಾರ್ಟ್ ಫೋನ್ ಬ್ಯಾಟ್ರೀಸ್ ಹೋಗ್ತೀವಿ ಸೊ ನನಗೆ ಒಂದು ಅವ್ರದ್ದು ಅದನ್ನ ಬಿಟ್ಟರೆ ಅಂತಂದರೆ ಮೋಟ್ರ್ ಅವರು ಸದ್ಯಕ್ಕೆ ತುಂಬ ಒಳ್ಳೆ ಮತ್ತು ಒಳ್ಳೆ ಅಪ್ಗ್ರೇಡ್ಸ್ ಒಂದಿಗೆ ತುಂಬ ಯುನೀಕ್ ಫೀಚರ್ಸ್ಗಳನ್ನ ಮಾರ್ಕೆಟ್ಲಿ ಇವರೇ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಮಿ ಈ ಸ್ಮಾರ್ಟ್ ಫೋನಲ್ಲಿ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಡ್ತಿದ್ದಾರೆ ಅರವತ್ತೆಂಟು ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಮತ್ತು ಕ್ರೇಜಿ ವಿಷಯ ಅಂತಂದರೆ ಅದು ಬಜೆಟ್ ಕ್ಯಾಟಗರಿಲಿ ಹದಿನೈದು ವ್ಯಾಟ್ನ ವೈರ್ಲೆಸ್ ಚಾರ್ಜಿಂಗ್ ಸೊಡ್ಬೋಟಾಗುತ್ತೆ ಸೊ ಇದು ಬಜೆಟ್ ಕ್ಯಾಟಗರಿ ಕೊಡ್ತಿದ್ದಾರೆ ವನ್ ಫೈವ್ ವ್ಯಾಟ್ನ ರಿವರ್ಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ ಈ ಪ್ರೈಸ್ನಲ್ಲಿ ಮಾರ್ಕೆಟಲ್ಲಿ ಈ ಫೀಚರ್ಸ್ಗಳನ್ನ ಯಾರೂ ಕೊಡ್ತಾ ಇಲ್ಲ ಇಷ್ಟಲ್ಲೇ ಬಾಕ್ಸ್ ಒಳಗಡೆ ಅಡಾಪ್ಟರ್ ಕೊಡೋದು ದೊಡ್ಡ ವಿಷಯ ಆಗಿದೆ ಸ್ಯಾಮ್ಸಂಗ್ ಅವರು ಐಫೋನ್ ಅವರು ಇಂಥ ಬೇರೆ ಬೇರೆ ಬ್ರ್ಯಾಂಡ್ಸ್ಗಳೆಲ್ಲ ಈ ಸದ್ಯಕ್ಕೆ ಈ ಅಂತ ತೆಗಿತಾ ಬಟ್ ಮೋಟರ್ ಅವರು ಮತ್ತೆ ಇನ್ನಿತರ ಬ್ರಾಂಡ್ಸ್ಗಳು ಚಾರ್ಜರ್ ಕೊಡ್ತಿದರೆ ನಮ್ಮ ಇದು ತುಂಬ ಯೂಸ್ಫುಲ್ ಗುರು ಎಲ್ಲಿಂದ ಹೊಸ ಚಾರ್ಜರ್ ಎಷ್ಟಂತ ಪರ್ಚೇಸ್ ಮಾಡೋದು ಸೊ ಇದು ತುಂಬ ಆಗುತ್ತೆ ಇಷ್ಟಲ್ಲೇ ಈ ಫೋನ್ ಅಂತ ಸ್ಕ್ರೀನ್ ಆನ್ ಟೈಮ್ ಚೆಕ್ ಮಾಡಿದೆ ಐದೂವರೆ ಗಂಟೆ ಇಡ್ಕೊಂಡು ಆರು ಗಂಟೆ ತನಕ ಕಂಟಿನ್ಯೂಸ್ಲಿ ಗೇಮ್ ಪ್ಲೇ ಆಗಲಿ ವೀಡಿಯೋಸ್ ಆಗಲಿ ಎಲ್ಲವನ್ನ ಚೆಕ್ ಮಾಡ್ಕೊಂಡಾಗ ಇದು ಸ್ಕ್ರೀನ್ ಆನ್ ಟೈಮ್ ಕಾಣಿಸ್ತಾ ಇದೆ ಬಾಕಿ ಇದನ್ನ ಝೀರೋ

ಕನ್ಕ್ಲೂಷನ್ ಪಾರ್ಟ್ ಇಪ್ಪತ್ತ ಆರು ಸಾವಿರ ರೂಪಾಯಿಗೆ ಏನೋ ಇದು ಆಫೀಸಲ್ಲಿ ವಿತ್ ಆಫರ್ದಿಗೆ ನಿಮಗೆ ನೋಡೋಕೆ ಸಿಗುತ್ತೆ ಸೊ ಈ ಪ್ರೈಸಲ್ಲಿ ಈ ಸ್ಮಾರ್ಟ್ ಫೋನ್ ಅಂತ ನಿಮ್ಗೆ ಕೇಳ್ತಿದ್ರ ಅಂತಂದರೆ ಸೊ ಎಸ್ ನಾನಿಲ್ಲಿ ಕ್ಲಿಯರ್ ಆಗಿ ನಿಮಗೆ ಎರಡು ಮೂರು ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನೀವು ಒಂದು ಸರ್ತಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು ಈ ಸೈಡ್ಗೆ ನೆಗೆಟಿವ್ ಪಾಯಿಂಟ್ಸ್ಗಳು ಕಾಣಿಸ್ತದೆ ಈ ಸೈಡ್ಗೆ ಪಾಸಿಟಿವ್ ಪಾಯಿಂಟ್ಸ್ಗಳ ಕಾಣಿಸ್ತದೆ ಸೊ ಒಟ್ಟಾರೆ ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿಕೊಂಡಾಗ ಈ ಸ್ಮಾರ್ಟ್ಫೋನ್ ಅನ್ನ ಪ್ರಕಾರ ಈ ಪ್ರೈಸಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದೆ ಇನ್ನು ನೀವೇನಾದರೂ ಸ್ಪೆಷಲಿ ಲೈಕ್ ಡೆಡಿಕೇಟೆಡ್ಲಿ ಗೇಮಿಂಗ್ ಸಲುವಾಗಿ ಅದ್ಭುತ ಪರ್ಫಾಮೆನ್ಸ್ ಇರಬೇಕಪ್ಪ ಅಂತಂದರೆ ನಾನು ಈ ಫೋನ್ ನಿಮಗೆ ಸಜೆಸ್ಟ್ ಮಾಡಲ್ಲ ಬಟ್ ನೀವೇನೂ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಥವಾ ಬೆಸ್ಟ್ ರೌಂಡರ್ ಮತ್ತು ಜಾಸ್ತಿ ಫೋನ್ ಕೈಯಿಂದ ಚಲಿತರ ನಿಮಗೆ ಒಂದು ಭಯ ಇದೆ ಅಂತಂದ್ರೆ ಡೆಫಿನೆಟ್ಲಿ ಇದು ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ ಇದನ್ನು ಕಣ್ ಮುಚ್ಕೊಂಡು ಈ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದು ವಿತ್ ಆಫರ್ ಸಿಕ್ತಪ್ಪ ಅಂದ್ರೆ ಇನ್ನಷ್ಟು ಸಕತ್ ಆಗಿಡಲಿರುತ್ತೆ ಸೊ ನಿಮಗೆ ಏನು ಅನಿಸುತ್ತೆ ನಮ್ಮ ಡೀಪ್ ರಿವ್ಯೂ ಅಥವಾ ನಮ್ಮ ಟೆಸ್ಟ್ ಮಾಡಿರುವಂತಹ ರಿವ್ಯೂಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಫೀಡ್ಬ್ಯಾಕ್ಸ್ ಕೊಡಿ ಕಮೆಂಟ್ಸ್ಗಳನ್ನು ಮಾಡಿ ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಮಗೂ ಖುಷಿ ಆಗುತ್ತೆ ಇನ್ನಷ್ಟು ಎಕ್ಸ್ಟ್ರಾಡರಿ ಎಕ್ಸ್ಟ್ರಾ ಬೇರೆ ಬೇರೆ ಕೆಲಸ ಮಾಡಿಬಿಟ್ಟು ಹೆವಿ ಆಗಿರುವಂತ ವಿಡಿಯೋ ಗಳನ್ನ ಬರ್ತೀವಿ ಸಿಗನಂತೆ ಮತ್ತೆ ಇನ್ನಷ್ಟು ಮುಂದಿನ ಅದ್ಭುತ ಬೆಂಕಿ ವಿಡಿಯೋಗಳಲ್ಲಿ ರೆಡಿ ಗೈಸ್